गुड मॉर्निंग स्टूडेंट्स निन्ने क्लास ओळगडे ना निमगे CLA कंपनी लॉ एंड एडमिनिस्ट्रेशन ई सब्जेक्ट ना कुरितागि इरतक्कंत सिलेबस डिक्टेशन अन्न निन्ने क्लास ओळगडे माडिद्वि सो इवत्तु ई कंपनी लॉ एंड एडमिनिस्ट्रेशन सब्जेक्ट गे संबंधपट्टदागि नानु ओंदु ब्रिज क्लास अन्न माड्लिक्के इष्ट पड्ता इदीनि हौदा ब्रिज क्लास ಏನಿದು ಬ್ರಿಜ್ ಕ್ಲಾಸ್ ಅಂತಂದರೆ ನೀವು ಈಗಾಗಲೇ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಒಳಗಡೆ ಏನೇನು ಕಲಿತು ಬಂದಿದ್ದೀರಲ್ಲ ಇವಾಗ ಡಿಗ್ರಿ ಬರ್ತಾ ಇದ್ದೀರಿ ಈ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರು ಮತ್ತು ಡಿಗ್ರಿ ಇವು ಎರಡದ್ರದ ಮಧ್ಯೆ ಲಿಂಕನ್ನು ಕೊಡಬೇಕಾಗಿತ್ತು ಅಂದರೆ ಇವೆರಡದ್ರದ ಮಧ್ಯೆ ನಿಮಗೆ ಲಿಂಕನ್ನು ಕೊಡ್ತಕ್ಕಂಥ ಇವತ್ತಿನ ಕ್ಲಾಸ್ಗೆ ನಾವು ಬ್ರಿಡ್ಜ್ ಕ್ಲಾಸ್ ಅಂಥೇಳಿ ಕರಿತಾ ಇದ್ದೀವಿ ಅಥವಾ ಬ್ರಿಡ್ಜ್ ಕೋರ್ಸ್ ಅಂತೇಳಿ ಕೂಡ ಕರಿತಾ ಇದ್ದೀವಿ ಸೊ ಹಾಗಾಗಿತ್ತು ಅಂದರೆ ಇವತ್ತಿನ ಈ ಒಂದು ಬ್ರಿಡ್ಜ್ ಕ್ಲಾಸ್ಗೆ ನಿಮಗೆ ವೆಲ್ಕಮ್ ಅಂತ ಹೇಳ್ತಾ ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಸೊ ಫಸ್ಟ್ ಆಫ್ ಆಲ್ ಜಾಸ್ತಿಯಾಗಿ ನಮ್ಗೆ ಕಂಪಲ್ಸರಿಯಾಗಿ ನಾವು ಪ್ರತಿಯೊಬ್ಬ ಕಾಮರ್ಸ್ ಸ್ಟೂಡೆಂಟ್ಸ್ ಅಂದಾಗ ಕಾಮರ್ಸ್ ಸ್ಟೂಡೆಂಟ್ಸ್ ಅಂದಾಗ ನಮಗೆ ಫಸ್ಟ್ ಆಫ್ ಆಲ್ ಜಾಸ್ತಿ ಬರ್ತಾ ಇರೋದು ಏನು ಅಂತಂದರೆ ಬಿಸ್ನೆಸ್ ಅನ್ನೋ ಶಬ್ದ ಬರ್ತದೆ ಹೌದಾ ನೋಡಿ ಬಿಸ್ನೆಸ್ ಅಂತೇಳಿ ಬರ್ತದೆ ಈಗಾಗಲೇ ನೀವು ಪಿ ಯು ಸಿ ಫಸ್ಟ್ ಇಯರ್ ಒಳಗಡೆ ಈ ಬಿಸ್ನೆಸ್ನ ಕುರಿತಾಗಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತೊಗೊಂಡಿದ್ದೀರಿ ಹೌದಾ ಹಾಗಾಗಿತ್ತು ಅಂದರೆ ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತದೆ ಅಂದರೆ ವಾಟ್ ಈಸ್ ಬಿಸ್ನೆಸ್ ಅಂತೇಳಿ ಬಿಸ್ನೆಸ್ ಅಂದರೆ ಏನು ವ್ಯವಹಾರ ಅಂದರೆ ಏನು ಅಂತೇಳಿ ಕ್ವಶನ್ ಬಂತು ಅಂದರೆ ನಾವೇನು ಮಾಡ್ತಾ ಇದ್ವಿ ನಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಮೀನಿಂಗು ಮತ್ತು ಡೆಫಿನೇಷನ್ಸ್ಗಳನ್ನು ಕೊಡ್ತಾ ಇದ್ವಿ ಸೊ ಈ ಥರ ಮಾಡಿದರೆ ಬಿಸ್ನೆಸ್ಸು ಇದಕ್ಕೆ ಬಿಸ್ನೆಸ್ಸು ಈ ಥರದಕ್ಕೆ ಬಿಸ್ನೆಸ್ ಅಂತೀವಿ ಹೀಗೆ ಬಿಸ್ನೆಸ್ ಅಂತೀವಿ ಹೌದಾ ಹಾಗಾಗಿತ್ತು ಅಂದರೆ ಒಂದು ನೆನಪು ಉಳಿಲಿಕ್ಕೆ ಎಕ್ಸಾಕ್ಟ್ಲಿ ಆಗಿರ್ತಕ್ಕಂಥ ಒಂದು ಬಿಸ್ನೆಸ್ ನಿಮಗೊಂದು ಮೀನಿಂಗನ್ನು ಹೇಳಲಿಕ್ಕೆ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಹೌದಾ ಓಕೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೈಟಾ ನೋಡಿ ಒಂದು ದಿವಸ ನೀವು ಮನೆಯೊಳಗಡೆ ಕುಂತಿರ್ತೀರ ಕುಂತಿರುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಯಾರೋ ರಿಲೇಟಿವ್ಸ್ ದೂರದ ರಿಲೇಟಿವ್ಸ್ ಒಬ್ಬರು ಬರ್ತಾರೆ ಹೌದಾ ದೂರದ ರಿಲೇಟಿವ್ಸ್ ಒಬ್ಬರು ಬಂದು ನಿಮ್ಮ ಮನೆಯೊಳಗೆ ಕೂಡ್ತಾರೋ ಕೂಡ ತಕ್ಷಣ ನೀವು ನೀರನ್ನು ಕೊಡ್ತಾ ಇದ್ರಿ ಆಯ್ತ್ರಿ ಆರಾಮಿದ್ರಿ ಏನ್ರಿ ಅಂತ ಕೇಳ್ತೀರಿ ಆನಂತರದಾಗ ಏನು ಮಾಡ್ತಾರೋ ಇಲ್ಲ ಅಪ್ಪ ಎಲ್ಲಿಗಿದ್ದಾರೋ ಅಂತ ನಿಮ್ಮ ಕ್ವಶನ್ ಕೇಳ್ತಾರೋ ಅವಾಗ ನೀವು ಹೇಳ್ತೀರಿ ಇಲ್ಲ ಅಪ್ಪ ಆಫೀಸ್ಗೆ ಹೋಗಿದ್ದಾರೋ ಅಥವಾ ಕೆಲಸಕ್ಕೆ ಹೋಗಿದ್ದಾರೋ ಅದು ಇದು ಅಂತ ಹೇಳ್ತಿರ್ತೀರಿ ಹೌದಾ ಆನಂತರ ನಿಮ್ಮ ಅಣ್ಣ ಒಂದು ಕಿರಾಣಿ ಅಂಗಡಿಯನ್ನು ಹಾಕಿರ್ತಾರಂತ ತಿಳ್ಕೊಳ್ಳೋಣ ಸೊ ಆವಾಗ ಓಕೆ ಮಮ್ಮಿ ಏನು ಮಾಡ್ತಾಯಿದ್ದಾರೆ ಅಕ್ಕ ಏನು ಮಾಡ್ತಾಯಿದ್ದಾರೆ ಎಲ್ಲ ಕೇಳಿದ್ರೆ ನಿಮ್ಮ ಅಣ್ಣ ಏನು ಮಾಡ್ತಾಯಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಅವ್ರು ನಿಮ್ಮ ರಿಲೇಟಿವ್ಸ್ ಯಾರಾದರೂ ಕೇಳಿದರು ಅಂದರೆ ನೀವೇನು ಹೇಳ್ತೀರಾ ಇಲ್ಲ ಅವರು ಅಂಗಡಿ ಹೋಗಿದ್ದಾರಂತ ಹೇಳೋ ಬದಲಿ ಒಂದು ಸ್ವಲ್ಪ ಅದಕ್ಕೆ ಸ್ಟ್ಯಾಂಡರ್ಡ್ ವರ್ಷನ್ ಮಾಡಿ ಇಲ್ಲ ಅವರು ಬಿಸ್ನೆಸ್ಗೆ ಹೋಗಿದ್ದಾರೋ ಅಂತ ಹೇಳ್ತೀರಿ ಹೌದಾ ಅವರು ಬಿಸ್ನೆಸ್ಗೆ ಹೋಗಿದ್ದಾರೋ ಅಂತ ನೀವು ಹೇಳ್ತಾ ಇದ್ದೀರಿ ಹೌದು ಹಾಗಾಗಿತ್ತು ಅಂದರೆ ಈ ಬಿಸ್ನೆಸ್ಸು ಅಲ್ಲಿ ಆ ವ್ಯಕ್ತಿ ಮಾಡ್ತಕ್ಕಂತಹ ಕೆಲಸವನ್ನು ರೀಪ್ರೆಸೆಂಟ್ ಮಾಡಿತು ಈ ಬಿಸ್ನೆಸ್ಸು ನೀವು ಹೇಳಿರ್ತಕ್ಕಂಥ ಬಿಸ್ನೆಸ್ಸು ಆ ವ್ಯಕ್ತಿ ಮಾಡ್ತಕ್ಕಂತಹ ಕೆಲಸವನ್ನು ರೀಪ್ರೆಸೆಂಟ್ ಮಾಡಿತು ಹಾಗಾಗಿತ್ತು ಅಂದರೆ ಬಿಸ್ನೆಸ್ ಅಂದರೆ ಇಟ್ ಈಸ್ ಆ್ಯನ್ ಆ್ಯಕ್ಟಿವಿಟಿ ಕಂಪಲ್ಸರಿ ಇದು ಒಂದು ಪ್ರಕಾರದ ಚಟುವಟಿಕೆಯಾಗಿದೆ ವ್ಯವಹಾರ ಅಂದರೆ ಒಂದು ಪ್ರಕಾರದ ಚಟುವಟಿಕೆಯಾಗಿದೆ ಅಂದರೆ ಅಲ್ಲಿ ಅವ್ರ ಕ್ವಶನ್ ಏನು ಕೇಳಿದ್ರು ನಿಮ್ಮಣ್ಣ ಎಲ್ಲಿದ್ದಾರೋ ಅಥವಾ ಏನು ಮಾಡ್ತಾ ಇದ್ರು ಅಂತ ಕೇಳಿದಾಗ ನೀವೇನು ಹೇಳಿದ್ರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ ಹಾಗಾಗಿತ್ತು ಅಂದರೆ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಅಲ್ಲಿ ಒಂದಿಷ್ಟು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರು ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರು ಹಾಗಾಗಿತ್ತು ಅಂದರೆ ಯಾವ ಆ್ಯಕ್ಟಿವಿಟೀಸನ್ನು ಯಾವ ಕೆಲಸವನ್ನು ಮಾಡ್ತಾ ಇದ್ದಾರು ನೋಡಿ ನೀವು ಹೇಳಿದ ಪ್ರಕಾರನೇ ನಿಮ್ಮಣ್ಣರದ ಒಂದು ಕಿರಾಣಿ ಅಂಗಡಿ ಅದಂತ ಎಕ್ಸಾಂಪಲ್ ತೊಗೊಂಡಾಗ ಅದನ್ನು ಥಿಂಕ್ ಮಾಡ್ತಾ ಹೋಗೋಣ ರೈಟಾ ಕಿರಾಣಿ ಅಂಗಡಿ ಇದೆ ನಾವೇನು ಮಾಡ್ತಾ ಇದ್ವಿ ನಮ್ಮ ಕಿರಾಣಿ ಅಂಗಡಿ ಒಳಗಡೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಬೇರೆ ಕಡೆಯಿಂದ ತೊಗೊಂಡು ಬರ್ತಾ ಇದ್ವಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಕಡೆಯಿಂದ ನಾವು ನಮ್ಮ ಅಂಗಡಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಗೂಡ್ಸು ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನು ತೊಗೊಂಬಂದು ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವ ಹೌದಾ ರೈಟ್ ನೋಡಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಕಡೆಯಿಂದ ನಮ್ಮ ಅಂಗಡಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತೊಗೊಂಡು ಬರ್ತಾ ಇದ್ದೀವಿ ತೊಗೊಂಡು ಬಂದು ನಮ್ಮಲ್ಲಿ ಇಟ್ಟುಕೊಂಡು ಅವುಗಳನ್ನು ಕಸ್ಟಮರ್ಸ್ಗೆ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿರ್ತಕ್ಕಂತಹ ವಸ್ತುಗಳನ್ನು ತೊಗೊಂಡು ಬಂದು ನಮ್ಮಲ್ಲಿ ಸ್ಟೋರ್ ಮಾಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ಕಸ್ಟಮರ್ಸ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಡಿಮ್ಯಾಂಡ್ ಬರ್ತದರೋ ಆ ಪ್ರಕಾರವಾಗಿ ಸಣ್ಣ ಸಣ್ಣ ಭಾಗಗಳನ್ನು ಮಾಡಿ ಡಿವೈಡ್ ಮಾಡಿ ಅಥವಾ ಚಿಕ್ಕ ಚಿಕ್ಕ ಭಾಗಗಳನ್ನು ಮಾಡಿ ಅವುಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ
ಹಾಗಾಗಿತ್ತು ಅಂದರೆ ಬಿಸ್ನೆಸ್ ಇಟ್ ಈಸ್ ಆನ್ ಆಕ್ಟಿವಿಟಿ ಯಾವ ಆಕ್ಟಿವಿಟಿ ಇಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತೇಳಿ ಕರಿತಾ ಇದ್ದೀವಿ ಹೌದಾ ನೋಡಿ ನಾವೇನು ಮಾಡಿದ್ದೀವಿ ಫಸ್ಟ್ಗೆ ನಮ್ಮ ಒಂದು ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ದೊಡ್ಡ ದೊಡ್ಡ ಅಂಗಡಿಗಳ ಕಡೆಯಿಂದ ತೊಗೊಂಡು ಬಂದ್ವಿ ಸೊ ಫಸ್ಟ್ ಆಫ್ ಆಲ್ ನಾವು ಬೈಯಿಂಗ್ ಪ್ರೊಸೆಸ್ಸನ್ನು ಮಾಡಿದ್ದೀವಿ ತಗೊಂಡು ಬಂದಿರತಕ್ಕಂಥ ವಸ್ತುಗಳನ್ನು ನಾವೇನು ಮಾಡಿವಿ ಸ್ಟಾಕ್ ಮಾಡ್ಕೊಂಡಿವಿ ನಮ್ಮಲ್ಲಿ ದಾಸ್ತಾನು ಮಾಡ್ಕೊಂಡಿವಿ ನಮ್ಮ ಅಂಗಡಿ ಒಳಗಡೆ ಇಟ್ಕೊಂಡಿವಿ ಇಟ್ಕೊಂಡಿರ್ತಕ್ಕಂಥ ವಸ್ತುಗಳನ್ನು ಯಾವಾಗ ಕಸ್ಟಮರ್ ಬಂದು ನಮ್ಮ ವಸ್ತುಗಳನ್ನು ಕೇಳ್ತಾ ಇದ್ದನೋ ಆವಾಗ ನಾವು ಸೇಲ್ ಮಾಡ್ತಾ ಇದ್ದೀವಿ ಯಾವಾಗ ಕಸ್ಟಮರ್ ಬಂದು ನಮ್ಮ ವಸ್ತುಗಳನ್ನು ಕೇಳ್ತಾ ಇದ್ದನೋ ಆವಾಗ ನಾನು ಆ ಕಸ್ಟಮರ್ಗೆ ನಮ್ಮ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀನಿ ಹಾಗಾಗಿತ್ತು ಅಂದರೆ ಬಿಸ್ನೆಸ್ ಈಸ್ ಆನ್ ಆಕ್ಟಿವಿಟಿ ಆಫ್ ಬೈಯಿಂಗ್ ದ ಗೂಡ್ಸ್ ಆ್ಯಂಡ್ ಸೆಲ್ಲಿಂಗ್ ದ ಗೂಡ್ಸ್ ಇಷ್ಟೇ ಸಿಂಪಲ್ ಮೀನಿಂಗ್ ವ್ಯವಹಾರವು ಒಂದು ಪ್ರಕಾರದ ಪ್ರಕ್ರಿಯೆಯಾಗಿದೆ ಯಾವುದರ ಪ್ರಕ್ರಿಯೆಯಾಗಿದೆ ವಸ್ತುಗಳನ್ನು ಕೊಂಡುಕೊಳ್ಳೋದು ಮತ್ತು ಮಾರಾಟ ಮಾಡುವಂಥ ಪ್ರಕ್ರಿಯೆಯಾಗಿದೆ ಹೌದಾ ಈಸಿ ಇದೆನಾ ರೈಟ್ ಆನಂತರ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ವಿ ಅಂದರೆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಬೇರೆ ಕಡೆಯಿಂದ ವಸ್ತುಗಳನ್ನ ಕೊಂಡು ತೊಗೊಂಡ್ಬರ್ತಾ ಇದ್ದೀವಿ ಅವುಗಳನ್ನ ಸ್ಟಾಕ್ ಮಾಡ್ತಾ ಇದ್ದೀವಿ ಅವುಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವ್ರಿ ಏನು ನಮಗೆ ಸಿಗ್ತದ ಈ ಒಂದು ವ್ಯವಹಾರದಿಂದ ನಮಗೆ ಏನು ಸಿಗ್ತದ ಲಾಭ ಸಿಗ್ತದ ಏನು ನಮಗೆ ಅಲ್ಲಿ ಲಾಭ ಸಿಗ್ತದ ಪ್ರಾಫಿಟ್ ಸಿಗ್ತದ ಅನ್ನೋ ಕಾರಣಕ್ಕಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಪ್ರಾಫಿಟ್ ಇರಲಿಲ್ಲ ಅಂದರೆ ನಾವೇನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಏನು ಮಾಡೋದೇ ಇಲ್ಲ ಹಾಗಾಗಿತ್ತು ಅಂದರೆ ಲಾಭ ಸಿಗ್ತದ ನಮಗೆ ಪ್ರಾಫಿಟ್ ಬರ್ತದ ಲಾಭ ಸಿಗ್ತದ ಅನ್ನೋ ಕಾರಣಕ್ಕಾಗಿ ಅಂದರೆ ಲಾಭದ ಉದ್ದೇಶಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಸರಕುಗಳನ್ನು ಅಥವಾ ವಸ್ತುಗಳನ್ನು ಖರೀದಿ ಮತ್ತು ಮಾರಾಟ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲಾಭದ ಉದ್ದೇಶಕ್ಕಾಗಿ ಸರಕು ಅಥವಾ ವಸ್ತುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವಂಥ ಪ್ರಕ್ರಿಯೆ ಆ್ಯಕ್ಟಿವಿಟಿ ಪ್ರೊಸೆಸ್ಗೆ ನಾವು ಬಿಸ್ನೆಸ್ ಅಂತೇಳಿ ಕರಿತಾ ಇದ್ದೀವಿ ಈಸಿ ಅದಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಪ್ರಾಫಿಟ್ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಪ್ರಾಫಿಟನ್ನು ಗೇನ್ ಮಾಡಬೇಕಾಗಿದ ಪ್ರಾಫಿಟನ್ನು ನಾವು ಅರ್ನ್ ಮಾಡಬೇಕಾಗಿದೆ ಹೌದಾ ಹಾಗಾಗಿತ್ತು ಅಂದರೆ ಲಾಭ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಅಥವಾ ಲಾಭದ ಉದ್ದೇಶಕ್ಕಾಗಿ ವಸ್ತು ಮತ್ತು ಸರಕುಗಳನ್ನು ಖರೀದಿ ಮಾಡಿ ಮಾರಾಟವನ್ನು ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ವ್ಯವಹಾರ ಅಥವಾ ಬಿಸ್ನೆಸ್ ಅಂತೇಳಿ ಕರಿತಾ ಇದ್ದೀವಿ ಲಾಭ ಸಿಕ್ತಿದ್ರೇ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದೀವಿ ಲಾಭ ಸಿಗಲಿಲ್ಲ ಅಂದರೆ ನಾವಲ್ಲಿ ಕೆಲಸವನ್ನು ಮಾಡೋದಿಲ್ಲ ಹಾಗಾಗಿತ್ತು ಅಂದರೆ ವ್ಯವಹಾರ ಪ್ರತಿಯೊಂದು ಬಿಸ್ನೆಸ್ದ ಕಂಪಲ್ಸರಿಯಾಗಿ ಮೇನ್ ಆಬ್ಜೆಕ್ಟಿವ್ ಪ್ರಮುಖ ಉದ್ದೇಶ ಏನು ಅಂತಂದರೆ ಅದು ಲಾಭದ ಗಳಿಕೆ ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಪ್ರಮುಖವಾದಂತಹ ಉದ್ದೇಶ ಏನು ಅಂದರೆ ಅದು ಲಾಭದ ಗಳಿಕೆ ನಮಗೆ ಪ್ರಾಫಿಟ್ ಬರ್ತಾ ಇರಲಿಲ್ಲ ಅಂದರೆ ನಾವು ಯಾವ ಬಿಸ್ನೆಸ್ಸನ್ನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿತ್ತು ಅಂದರೆ ಲಾಭದ ಉದ್ದೇಶಕ್ಕಾಗಿ ಲಾಭವನ್ನು ಗಳಿಸುತ್ತೇವೆ ಅನ್ನೋ ಕಾರಣಕ್ಕಾಗಿ ಸರಕು ಸೇವೆಗಳನ್ನು ಖರೀದಿ ಮಾಡಿ ಮಾರಾಟವನ್ನು ಮಾಡ್ತಕ್ಕಂಥ ಕೆಲಸ ಪ್ರಕ್ರಿಯೆಗೆ ನಾವು ವ್ಯವಹಾರ ಅಂಥೇಳಿ ಕರಿತಾ ಇದ್ದೀವಿ ನೋಡಿ ಆವಾಗಲೇ ಆನ್ಸರ್ ಕೊಟ್ಟಿದ್ರಲ್ಲ ಏನು ನಿಮ್ಮ ರಿಲೇಷನ್ದವ್ರು ಕೇಳಿದಾಗ ನಿಮ್ಮನ್ನ ಏನು ಮಾಡ್ತಾ ಇದ್ದ ಅಂದಾಗ ಬಿಸ್ನೆಸ್ ಮಾಡ್ತಾ ಇದ್ದಾನಂದರೆ ಬೇರೆ ಕಡೆಯಿಂದ ವಸ್ತುಗಳನ್ನ ತೊಗೊಂಬರ್ತಾಯಿದ್ರು ಸ್ಟಾಕ್ ಮಾಡ್ತಾಯಿದ್ರು ಅವುಗಳನ್ನ ಕಸ್ಟಮರ್ಗೆ ಮಾಡ್ತಾಯಿದ್ರು ಮಾರಾಟ ಮಾಡ್ತಾಯಿದ್ರು ಯಾಕೆ ಲಾಭ ಸಿಗ್ತದೆ ಲಾಭ ಬರ್ತದೆ ಲಾಭ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿತ್ತು ಅಂದರೆ ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ ಅದು ಲಾಭದ ಗಳಿಕೆಯಾಗಿದೆ ಓಕೆ ರೈಟ್ ಬಿಸ್ನೆಸ್ ಕಾನ್ಸೆಪ್ಟ್ ಅರ್ಥ ಆಯ್ತಾ ರೈಟ್ ಇಲ್ಲಿ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಇಲ್ಲಿ ನಾವೇನು ಮಾಡ್ತಾ ಇದ್ವಿ ಬೈಯಿಂಗ್ ಮಾಡಿದ್ವಿ ಆ್ಯಂಡ್ ಸೆಲ್ಲಿಂಗ್ ಮಾಡಿದ್ವಿ ಹೌದಾ ಖರೀದಿ ಮಾರಾಟ ಹೌದಾ ಎರಡೇ ಆ್ಯಕ್ಟಿವಿಟೀಸ್ಗಳನ್ನು ನಾವು ಮಾಡಿದ್ವಿ ಯದ ಸಲುವಾಗಿ ಮಾಡಿದ್ವಿ ಲಾಭದ ಗಳಿಕೆಗಾಗಿ ಲಾಭವನ್ನು ಅರ್ನ್ ಮಾಡೋ ಪರ್ಪಸ್ಗೆ ನಾವಿಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾ ಇದ್ವಿ ರೈಟ್ ರೈಟ್ ಬಿಡೋಣ ಇವಾಗ ಇಲ್ಲಿ ಕ್ವಶನ್ ಬಂತು ಖರೀದಿ ಅಥವಾ ಮಾರಾಟ ಎಂದರೆ ಏನು ಖರೀದಿ ಮತ್ತು ಮಾರಾಟ ಖರೀದಿ ಬೈಯಿಂಗ್ ಅಂದರೆ ಏನು ಸೆಲ್ಲಿಂಗ್ ಅಂದರೆ ಏನು ಖರೀದಿ ಅಂದರೆ ಏನು ರೀ
ಖರೀದಿ ಅಂದರೆ ಏನು? ಸೊ ಸಿಂಪಲ್ ಮೀನಿಂಗ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖರೀದಿ ಅಂತಂದರೆ ನಿಮ್ಗೆ ಗೊತ್ತದ ಏನೋ ವಸ್ತುಗಳನ್ನ ಕೊಂಡ್ಕೊಂಡು ಬರೋದು, ಹೌದಾ? ವಸ್ತುಗಳನ್ನು ಕೊಂಡ್ಕೊಂಡ್ಬರೋದು. ವಸ್ತುಗಳನ್ನು ಕೊಂಡ್ಕೊಂಡು ಹೆಂಗೆ ಬರೋದ್ರಿ? ಆ ವಸ್ತುಗಳನ್ನು ನಾವು ದುಡ್ಡು ಕೊಟ್ಟು ಅಥವಾ ವಸ್ತುವಿಗೆ ಬದಲಾಗಿ ವಸ್ತುವನ್ನು ಕೊಟ್ಟು ಅಥವಾ ವಸ್ತುವಿಗೆ ಪ್ರತಿಫಲವಾಗಿ ಏನಾದರೂ ಒಂದಿಷ್ಟು ವಸ್ತುಗಳನ್ನು ಸೇವೆಗಳನ್ನು ಕೊಟ್ಟು ಖರೀದಿ ಮಾಡೋದು. ಈಗ ಯಾವುದಾದರೂ ಒಂದಿಷ್ಟು ಖರೀದಿ ಮಾಡ್ತಾ ಇದ್ವಿ ಅಂತಂದರೆ ಕೊಂಡ್ಕೊಳ್ತಾ ಇದ್ವಿ ಅಂದರೆ ದುಡ್ಡನ್ನು ಕೊಡ್ತಾ ಇದ್ವಿ. ಮ್ಯಾಕ್ಸಿಮಮ್ ಸಮಟೈಮ್ಸ್ ವಸ್ತುವಿನ ಬದಲಾಗಿ ವಸ್ತು ಕೊಡ್ಬೋದು, ಇನ್ನೂ ಕೆಲವೊಂದು ಸಲ ವಸ್ತುವಿನ ಬದಲಾಗಿ ನಾನು ಸೇವೆಯನ್ನು ಕೊಡ್ಬೋದು. ಏನು? ಫಾರ್ ಎಕ್ಸಾಂಪಲ್, ನಾನೊಬ್ಬರು ಡಾಕ್ಟರ್ಸ್ ಹತ್ರ ಹೋಗಿದ್ದೀನಿ, ಡಾಕ್ಟರ್ಸ್ಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದೆ, ಅವರಿಗೆ ದುಡ್ಡು ಕೊಡಬೇಕಾಗಿತ್ತು, ಅದ್ರ ಬದಲಿ ನಾನು ವಸ್ತು ಏನಾದ್ರು ಕೊಟ್ಟೆ. ಫಾರ್ ಎಕ್ಸಾಂಪಲ್ ಆಗಿ ಒಂದು ಚೀಲ ಜೋಳ ಕೊಟ್ಟೆ ಅಂತ ತಿಳ್ಕೊಳ್ಳೋಣ. ನನಗೆ ಟ್ರೀಟ್ಮೆಂಟ್ ಮಾಡಿದ್ರು, ಅದ್ರಿಗೆ ವಾಪಸ್ಸಾಗಿ ನಾನು ಅವ್ರಿಗೆ ಒಂದು ಚೀಲ ಜೋಳ ಕೊಟ್ಟೆ. ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಸೇವೆಗೆ ಬದಲಾಗಿ ನಾನು ವಸ್ತುಗಳನ್ನು ಕೊಟ್ಟಿದ್ದೀನಿ ಅಂದ್ರೂ ಕೂಡ ಅದು ಒಂದು ಪ್ರಕಾರದ ಖರೀದಿನೇ ಆಗುತ್ತೆ, ಹೌದಾ? ಹಾಗಾಗಿ ಅಂತಂದರೆ ಈ ಬೈಯಿಂಗ್ ಅಂತೂ ಖರೀದಿಯ ಮೀನಿಂಗ್ ಅಂತಂದರೆ ಯಾವುದಾದರೂ ಒಂದು ವಸ್ತು ಅಥವಾ ಸೇವೆಯನ್ನು ಹಣಕ್ಕೆ ಪ್ರತಿಫಲವಾಗಿ ದುಡ್ಡಿಗೆ ಪ್ರತಿಫಲವಾಗಿ ಕೊಂಡುಕೊಂಡಾಗ ಅಥವಾ ದುಡ್ಡಿಗೆ ಪ್ರತಿಫಲವಾಗಿ ವಸ್ತು ಹಾಗೂ ಸೇವೆಯ ಜೊತೆಗೆ ಅದರ ಮೇಲಿರತಕ್ಕಂಥ ಮಾಲೀಕತ್ವದ ಹಕ್ಕನ್ನು ಕೂಡ ಬಿಟ್ಟು ಕೊಡ್ತಾ ಇದ್ವಿ. ಅಂದರೆ ಯಾವುದಾದರೂ ಒಂದು ವಸ್ತು ಅಥವಾ ಸೇವೆಯನ್ನು ನಾವು ತೆಗೆದುಕೊಂಡು ಅದರ ಮೇಲಿರ್ತಕ್ಕಂತಹ ಸಂಪೂರ್ಣ ಮಾಲೀಕತ್ವದ ಹಕ್ಕನ್ನು ಕೂಡ ಬಿಟ್ಟು ಕೊಡ್ತಾ ಇದ್ದೀವಿ. ಅಂದರೆ ಎಸ್, ಈ ವಸ್ತು ನಿಂದೇಪ್ಪ ತಗೋ. ಈಗ ಫಾರ್ ಎಕ್ಸಾಂಪಲ್ ಆಗಿ ಒಂದು 10 ರೂಪಾಯಿ ಕೊಟ್ಟ ತಕ್ಷಣ ಈ ಡಸ್ಟರ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಈ ಡಸ್ಟರ್ ಕೊಡ್ತಾ ಇದ್ದಾರಂದರೆ ಈ ಡಸ್ಟರ್ನ ಕೊಂಡ್ಕೊಂಡಿದ್ದೀನಿ ಅಂದರೆ ಈ ಡಸ್ಟರ್ ಜೊತೆಗೆ ಇದ್ರ ಮೇಲೆ ಇರ್ತಕ್ಕಂಥ ರೈಟ್ಸನ್ನು ಕೂಡ ನಾನು ತಗೊಂಡೆ. ಇದನ್ನು ಬಳಕೆ ಮಾಡ್ಬೋದು, ತಿನ್ಬೋದು, ಮುರಿಬೋದು, ಒಗಿಬೋದು, ಏನು ಬೇಕಾದರೂ ಮಾಡ್ಬೋದು. ಒಟ್ಟಿನಲ್ಲಿ ಈ ವಸ್ತುವಿನ ಜೊತೆಗೆ ಇದ್ರ ಮೇಲೆ ಇರತಕ್ಕಂಥ ಕಂಪ್ಲೀಟ್ ರೈಟ್ಸ್ ಅನ್ನು ಕೂಡ ನಾನು ತಗೊಳ್ತಾ ಇದ್ದೀನಿ. ಹಂಗಾಗಿತ್ತು ಅಂದರೆ ಖರೀದಿ ಮಾಡ್ತಾ ಇದ್ದೀವಿ ಅಂದರೆ ಕೇವಲ ವಸ್ತು ಅಷ್ಟೇ ಅಲ್ಲ, ವಸ್ತುವಿನ ಮೇಲೆ ಇರತಕ್ಕಂಥ ಕಂಪ್ಲೀಟ್ ರೈಟ್ಸ್ ಅನ್ನು ಕೂಡ ನಾನು ತಗೊಳ್ತಾ ಇದ್ದೀನಿ. ಹಾಗಾಗಿತ್ತು ಅಂದರೆ ದುಡ್ಡಿಗೆ ಬದಲಾಗಿ ವಸ್ತು ಅಥವಾ ಸೇವೆಯನ್ನು ಜೊತೆಗೆ ಅದರ ಮೇಲಿರ್ತಕ್ಕಂಥ ಒಡೆತನದ ಹಕ್ಕನ್ನು ಕೂಡ ಖರೀದಿ ಮಾಡೋದಕ್ಕೆ ನಾನು ಖರೀದಿ ಅಂತೇಳಿ ಕರಿತಾ ಇದ್ದೀನಿ. ಅದೇ ಅಪೋಸಿಟ್, ದುಡ್ಡಿಗೆ ಬದಲಾಗಿ ವಸ್ತು ಅಥವಾ ಸೇವೆಗಳ ಮೇಲಿರ್ತಕ್ಕಂಥ ಸಂಪೂರ್ಣ ಒಡೆತನದ ಹಕ್ಕನ್ನು ಬಿಟ್ಟು ಕೊಡ್ತಾ ಇದ್ದೆ ಅಂದರೆ ಅದಕ್ಕೆ ಮಾರಾಟ ಅಂತೇಳಿ ಕರಿತಾ ಇದ್ದೀವಿ. ಕೇವಲ ವಸ್ತುವನ್ನು ಮಾತ್ರ ಮಾರಾಟ ಮಾಡ್ತಾ ಇಲ್ಲ, ಕೇವಲ ವಸ್ತುಗಳನ್ನು ಮಾತ್ರ ನಾವಿಲ್ಲಿ ಖರೀದಿ ಮಾಡ್ತಾ ಇಲ್ಲ, ಮಾರಾಟ ಮಾಡಿದ್ರೂ ಖರೀದಿ ಮಾಡಿದ್ರೂ ಆ ವಸ್ತು ಹಾಗೂ ಸೇವೆಯ ಮೇಲಿರ್ತಕ್ಕಂಥ ಒಡೆತನದ ಹಕ್ಕನ್ನು ಪ್ರೊಪರೈಟರಿ ರೈಟ್ಸ್ ಅಂತೇಳಿ ಕರಿತಾ ಇದ್ದೀವಿ. ಆ ಒಡೆತನದ ಹಕ್ಕನ್ನು ನಾವು ಅದಕ್ಕೆ ಬಿಟ್ಟು ಕೊಡ್ತಾ ಇದ್ದೀವಿ. ಇದಕ್ಕೆ ಖರೀದಿ ಮತ್ತು ಮಾರಾಟ ಅಂಥೇಳಿ ಕರಿತಾ ಇದ್ವಿ. ಈಗಾಗಲೇ ನೀವು ಪಿ ಯು ಸಿ ಒಳಗಡೆ ಕಲ್ತಿದ್ರಿ, ರೈಟಾ? ರೈಟ್. ಓಕೆ, ಸೊ ಖರೀದಿ ಮತ್ತು ಮಾರಾಟ ವ್ಯವಹಾರ. ಓಕೆ ನೋಡಿ, ಫಸ್ಟಿಗೆ ಬಿಸ್ನೆಸ್ ಆಯಿತು, ಎರಡನೇದು ಬೈಯಿಂಗ್ ಆಯಿತು, ಮೂರನೇದು ಸೆಲ್ಲಿಂಗ್ ಆಯಿತು, ರೈಟ್. ಆ್ಯಂಡ್ ಫೋರ್ತ್ ಕಾನ್ಸೆಪ್ಟ್ಗೆ ಬರೋಣ ನಾವು, ಇಂಡಸ್ಟ್ರಿ, ಕೈಗಾರಿಕೆಗಳು ಅಂತೇಳಿ ಕರಿತಾ ಇದ್ದೀವಿ, ಇಂಡಸ್ಟ್ರಿ ಅಂತೇಳಿ ಕರಿತಾ ಇದ್ದೀವಿ. ಏನ್ರಿ ಕೈಗಾರಿಕೆಗಳು ಅಂದರೆ? ಕೈಗಾರಿಕೆಗಳು, ರೈಟ್. ನೀವು ಎಲ್ಲರೂ ಹೇಳ್ತಾ ಇದ್ರಿ ಕೈಗಾರಿಕೆ ಅಂತ. ಏನು ಕ್ವಶನ್ ಕೇಳಿದಾಗ ವಸ್ತುಗಳನ್ನು ಉತ್ಪಾದನೆ ಮಾಡುವಂತಹ, ಹೌದಾ? ರೈಟ್, ಅಷ್ಟೇ ಅಲ್ಲ. ಓಕೆ, ಸೊ ಕೈಗಾರಿಕೆಗಳು ಅಂತಂದರೆ ಏನು ಅಂದರೆ ಕಚ್ಚಾ ಸರಕುಗಳನ್ನು ತೆಗೆದುಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ರಾ ಮಟೀರಿಯಲ್ಸ್ಗಳನ್ನು ತೆಗೆದುಕೊಂಡು, ಓಕೆ, ಕಚ್ಚಾ ಸರಕುಗಳನ್ನು ತೆಗೆದುಕೊಂಡು ಮಾನವರು ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಅಂತೇಳಿ ಏನು ಕರಿತಾ ಇದ್ದೀವಲ್ಲ, ಮಾನವರು ಇಲ್ಲವೇ ಮಷಿನರಿಗಳ ಸಹಾಯದಿಂದ ಅಥವಾ ಯಂತ್ರೋಪಕರಣಗಳ ಸಹಾಯದಿಂದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ, ರಾ ಮಟೀರಿಯಲ್ಸ್ಗಳನ್ನು ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತೇಳಿ ಕನ್ವರ್ಟ್ ಪರಿವರ್ತನೆ ಮಾಡುವಂಥದಕ್ಕೆ ನಾವು ಇಂಡಸ್ಟ್ರಿ ಅಂತೇಳಿ ಕರಿತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಮಾನವರ ಇಲ್ಲವೇ ಯಂತ್ರೋಪಕರಣಗಳ ಸಹಾಯದಿಂದ ರಾ ಮಟೀರಿಯಲ್ಸನ್ನು ತೆಗೆದುಕೊಂಡು ಹ್ಯೂಮನ್ ಬೀಯಿಂಗ್ ಇರ್ಬೋದು ಇಲ್ಲ ಅಂತಂದರೆ ಮಷಿನರೀಸ್ಗಳಿರ್ಬೋದು, ವಿತ್ ದ ಹೆಲ್ಪ್ ಆಫ್ ಹ್ಯೂಮನ್ ಬೀಯಿಂಗ್ ಆರ್ ಮಷಿನರಿ, ರಾ ಮಟೀರಿಯಲ್ಸ್ ಈಸ್ ಅ ಕನ್ವರ್ಟೆಡ್ ಆ್ಯಸ್ ಅ ಫಿನಿಶ್ಡ್ ಪ್ರೊಡಕ್ಟ್ಸ್. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಡಸ್ಟ್ರಿ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಏನು
ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಮಾನವರ ಸಹಾಯದಿಂದ ಇಲ್ಲವೇ ಯಂತ್ರೋಪಕರಣಗಳ ಸಹಾಯದಿಂದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಕನ್ವರ್ಟಿಂಗ್ ಕನ್ವರ್ಟ್ ಮಾಡತಕ್ಕಂಥದ್ದಕ್ಕೆ ನಾವು ಇಂಡಸ್ಟ್ರಿಗಳು ಕೈಗಾರಿಕೆಗಳು ಅಂಥೇಳಿ ಕರಿತಾ ಇದ್ದೀವಿ. ಬಹಳ ಈಸಿ, ಈಗಾಗಲೇ ನೀವು ಕಲ್ತಿದ್ರಿ, ಹೌದಾ? ಆನಂತರ ಇದರೊಳಗಡೆ ನೋಡ್ತಾ ಹೋದ್ವಿ ಅಂದರೆ ಟೈಪ್ಸ್ ಆಫ್ ಇಂಡಸ್ಟ್ರಿ ಅಂತೇಳಿ ಬರ್ತದೆ. ಬಹಳಷ್ಟು ಪ್ರಕಾರದ ಇಂಡಸ್ಟ್ರಿಗಳನ್ನು ನೋಡ್ತಾ ಇದ್ವಿ ನಾವು. ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲನ್ನು ನೋಡಿದಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಮ್ ಇಂಡಸ್ಟ್ರಿ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತೇಳಿ ಕರಿತಾ ಇದ್ದೀವಿ, ಹೌದಾ? ಆನ್ ದ ಬೇಸಿಸ್ ಆಫ್ ರೆಸ್ಪಾನ್ಸಿಬಿಲಿಟಿಯನ್ನು ನೋಡಿದಾಗ ಅಲ್ಲಿ ಸೋಲೋ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬರ್ತದೆ, ಅಂದರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತೇಳಿ ಬರ್ತದೆ, ಬಿಸ್ನೆಸ್ ಅಂತೇಳಿ ಬರ್ತದೆ, ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ ಬರ್ತದೆ, ಜಾಯಿಂಟ್ ವೆಂಚರ್ಸ್ ಅಂತೇಳಿ ಬರ್ತದೆ, ಇಲ್ಲ ಅಂತಂದರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತೇಳಿ ಕೂಡ ಕರಿತಾ ಇದ್ವಿ. ಈ ರೀತಿಯಾಗಿ ಇಂಡಸ್ಟ್ರಿಗಳನ್ನು ನೋಡ್ತಾ ಹೋದ್ವಿ ಅಂದರೆ ಬೇರೆ ಬೇರೆ. ಆಮೇಲೆ ಇನ್ನೊಂದು ಇಂಡಸ್ಟ್ರಿಗಳಲ್ಲಿ ಮತ್ತೊಂದು ಪ್ರಕಾರ ಬರ್ತದೆ, ಪ್ರೈಮರಿ ಇಂಡಸ್ಟ್ರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರಿ ಆ್ಯಂಡ್ ಟೆರಿಟರಿ ಇಂಡಸ್ಟ್ರಿ. ಪ್ರಾಥಮಿಕ ಸೇವೆಗಳನ್ನು ಕೊಡ್ತಕ್ಕಂಥ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆಗಳು, ಆ ಸೇವೆಯನ್ನು ನೀಡ್ತಕ್ಕಂಥ ಕೈಗಾರಿಕೆಗಳು. ಸೊ ಈ ರೀತಿಯಾಗಿ ಇಂಡಸ್ಟ್ರಿಗಳನ್ನು ನೋಡ್ತಾ ಹೋದ್ವಿ ಅಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇಂಡಸ್ಟ್ರಿಗಳು. ನೆಕ್ಸ್ಟ್ ನಿಮ್ಮ ಕ್ಲಾಸಿಗೆ ಅದು ಬರ್ತದೆ, ಸೊ ಅಲ್ಲಿ ಕೂಡ ಹೇಳ್ತಾ ಇದ್ರಿ. ಹಾಗಾಗಿತ್ತು ಅಂದರೆ ರಾ ಮಟೀರಿಯಲ್ಸ್ ಕಚ್ಚಾ ವಸ್ತುಗಳನ್ನು ಮಾನವರ ಸಹಾಯದಿಂದ ಇಲ್ಲವೇ ಯಂತ್ರೋಪಕರಣಗಳ ಸಹಾಯದಿಂದ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ ಇಂಡಸ್ಟ್ರಿ ಅಂತೇಳಿ ಕರಿತಾ ಇದ್ವಿ. ರಾ ಮಟೀರಿಯಲ್ಸನ್ನು ಆಸ್ ಅ ಕನ್ವರ್ಟೆಡ್ ಆಸ್ ಅ ಫಿನಿಶ್ಡ್ ಪ್ರಾಡಕ್ಟ್ಸ್ ಮಾಡಬೇಕಾಗಿತ್ತು ಅಂದರೆ ಸೊ ವಿತ್ ದ ಹೆಲ್ಪ್ ಆಫ್ ಹ್ಯೂಮನ್ ಬೀಂಗ್ ಆರ್ ಮಷಿನರೀಸ್ ಅಂತೇಳಿ ಕರಿತಾ ಇದ್ವಿ, ಅದಕ್ಕೆ ನಾವು ಇಂಡಸ್ಟ್ರಿ ಅಂತೇಳಿ ಕರಿತಾ ಇದ್ವಿ, ಹೌದಾ? ಹಂಗಾಯ್ತಂದರೆ ಇಲ್ಲಿ ಟೈಪ್ಸ್ ಆಫ್ ಇಂಡಸ್ಟ್ರಿಗಳ ಬಗ್ಗೆನೂ ಕೂಡ ನೆಕ್ಸ್ಟ್ ಕ್ಲಾಸ್ಗೆ ನೋಡೋಣ. ಸೊ ಇದಾದ ನಂತರ ಮತ್ತೊಂದು ಕಾನ್ಸೆಪ್ಟ್ ಏನು ಬರ್ತದೆ ಅಂತಂದರೆ ಕಂಪನಿ. ನೆಕ್ಸ್ಟ್ ಬರ್ತಾ ಇರೋದು ಕಾನ್ಸೆಪ್ಟು ಕಂಪನಿ, ಕಂಪನಿಗಳು ಅಂತೇಳಿ ಕರಿತಾ ಇದ್ದೀವಿ. ಕಂಪನಿ ಅಂತಂದರೆ ಈಗ ನೋಡಿ, ಬಿಸ್ನೆಸ್ ಕಂಪನಿ ಇಂಡಸ್ಟ್ರಿ, ಬಿಸ್ನೆಸ್ ಕಂಪನಿ ಇಂಡಸ್ಟ್ರಿ ಮೂರೂ ಒಂದೇ ಪ್ರಕಾರ ಅನಿಸುತ್ತೆ, ಆದರೆ ಬದಲಾವಣೆ ಅದು ಬೇರೆ ಬೇರೆ. ಅದು ಬಿಸ್ನೆಸ್ ಬೇರೆ, ಇಂಡಸ್ಟ್ರಿನ ಬೇರೆ, ಕಂಪನಿನ ಬೇರೆ. ಆನ್ ದ ನೇಚರ್ ಆಫ್ ಆ್ಯಕ್ಟಿವಿಟೀಸ್ ಬೇರೆ 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 ಕಾಣಿಸ್ತದೆ. ನೋಡಲಿಕ್ಕೆ ಕಾಮನ್ ಪೀಪಲ್ಗೆ ಬಿಸ್ನೆಸ್ಸು ಒಂದೇ, ಇಂಡಸ್ಟ್ರಿನೂ ಒಂದೇ, ಕಂಪನಿನೂ ಒಂದೇ ಅನಿಸ್ತದೆ, ಆದರೆ ವರ್ಕಿಂಗ್ ನೇಚರ್ಗಳಲ್ಲಿ, ಅದರಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ನೇಚರ್ಗಳಲ್ಲಿ, ಸೊ ಟೈಪ್ಸ್ಗಳಲ್ಲಿ ನೋಡ್ತಾ ಹೋದರೆ ಬೇರೆ ಬೇರೆ ಆಗ್ತದೆ. ಹಾಗಾಗಿ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಾ ಇರೋದು ಕಂಪನಿ. ಕಂಪನಿ ಅಂತಂದರೆ ಏನು ಹೇಳಬೇಕಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಇರ್ತದೆ. ಆ ಮ್ಯಾಕ್ಸಿಮಮ್ ಕ್ಯಾಪಿಟಲನ್ನು ಕಲೆಕ್ಷನ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಮೆಂಬರ್ಸ್ ಕಡೆಯಿಂದ ಶೇರ್ಸು, ಅಮೌಂಟು, ಡಿವೆಂಚರ್ಸು, ಲೋನು, ಬಾಂಡು, ಸಮಥಿಂಗ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟನ್ನು ಕಲೆಕ್ಷನ್ ಮಾಡಿರ್ತೀವಿ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಇರ್ತಾರೋ, ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಇರ್ತಾರೋ, ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಜಾಸ್ತಿ ಅಮೌಂಟ್ ಇದೆ ಅಂತಂದರೆ ಕಂಪಲ್ಸರಿಯಾಗಿ ನಮಗೆ ರಿಸ್ಕ್ ಬಿಯರಿಂಗ್ ಕಂಪಲ್ಸರಿ ಲಾರ್ಜ್ ಇದ್ದೇ ಇರ್ತದೆ, ಹೆಚ್ಚಿನ ನಷ್ಟ ಭಯ ನಮಗಿದ್ದೇ ಇರ್ತದೆ. ಹಾಗಾಗಿತ್ತು ಅಂದರೆ ಹೆಚ್ಚಿನ ಬಂಡವಾಳವನ್ನು ತೊಡಗಿಸಿ, ಕಂಪನಿ ಹೆಚ್ಚಿನ ಬಂಡವಾಳವನ್ನು ತೊಡಗಿಸಿ ಹೆಚ್ಚಿನ ಜನ ಪಾಲುಗಾರರು ಸೇರಿಕೊಂಡು ಹೆಚ್ಚಿನ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಲಾಭವನ್ನು ಗಳಿಸ್ತಕ್ಕಂಥ ಸಂಸ್ಥೆ ಇರ್ಬೋದು. ಇಲ್ಲಾಂತಂದರೆ ಹೆಚ್ಚಿನ ಪ್ರಮಾಣದ ಬಂಡವಾಳವನ್ನು ತೊಡಗಿಸಿ ಹೆಚ್ಚಿನ ನಷ್ಟ ಭಯವನ್ನು ಹೊಂದಿರತಕ್ಕಂತಹ ಲಾಭವನ್ನು ಗಳಿಸ್ತಕ್ಕಂಥ ಕಂಪನಿ ವ್ಯವಹಾರಿ ಸಂಸ್ಥೆ ಅಂತೇಳಿ ಕರಿಬೋದು. ಒಟ್ಟಿನಲ್ಲಿ ಕಂಪನಿ ಅಂತಂದರೆ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕ್ಯಾಪಿಟಲ್ ಅಲ್ಲಿ ಇದ್ದೇ ಇರ್ತದೆ. ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಇದೆ ಅಂದರೆ ಇದರರ್ಥ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಎಂಪ್ಲಾಯೀಸ್ಗಳು ಮತ್ತು ಮೆಂಬರ್ಸ್ಗಳು ಕಂಪಲ್ಸರಿ ಆಗಿರ್ತಾರೆ. ಹಾಗಾಯ್ತಂದರೆ ಕಂಪನಿ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್ ಆಗಿದೆ, ಹೌದಾ? ರೈಟ್. ಈ ಕಂಪನಿಯ ಬಗ್ಗೆ ಇನ್ನು ಡೀಟೇಲ್ ಆಗಿ ನಿಮಗೆ ಸಿಲೆಬಸ್ಗೆ ಬಂತು ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಹೇಳ್ತಾ ಇದ್ವಿ. ಅದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಾ ಇರೋದು ಆರ್ಗನೈಜೇಷನ್, ಸಂಘಟನೆ ಅಂತೇಳಿ ಕರಿತಾ ಇದ್ವಿ. ಆರ್ಗನೈಜೇಷನ್ ಅಂದರೆ ಒಂದಿಷ್ಟು ಗ್ರೂಪ್ಸ್ ಅಂತೇಳಿ ಕರಿತಾ ಇದ್ದೀವಿ, ಗುಂಪುಗಳು ಅಂತೇಳಿ ಕರಿತಾ ಇದ್ದೀವಿ. ಆರ್ಗನೈಜೇಷನ್ ಅಂತಂದರೆ ಇಟ್ ಮೀನ್ಸ್ ಹೇಳಬೇಕಾಗಿತ್ತು ಅಂದರೆ ಯಾವುದಾದರೂ ಒಂದು ಉದ್ದೇಶವನ್ನು ಈಡೇರಿಸುವ ಸಲುವಾಗಿ. ಈಗ ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಕ್ಲಾಸ್ ಒಳಗಡೆ 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 100 ಜನ ಇದ್ದರೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, 10 ಜನರದ್ದು ಒಂದಿಷ್ಟು ಗ್ರೂಪನ್ನು ಮಾಡ್ತಾ ಇದ್ವಿ. ಗ್ರೂಪ್ ಮಾಡಿ ನಾವು ನಿಮಗೊಂದು ವರ್ಕ್ ಕೊಡ್ತೀವಿ, ಏನು ಒಂದು ಪ್ರೊಜೆಕ್ಟ್ ಮಾಡ್ಕೊಂಡು ಬರ್ರಿ ಅಂತೇಳಿ. 10 ಜನ ಸೇರಿಕೊಂಡು ನೀವು ಆ ಪ್ರೊಜೆಕ್ಟನ್ನು ಮಾಡ್ತಾ ಇದ್ರಿ. ಹಾಗಾಗಿತ್ತು ಅಂದರೆ 10 ಜನರದ್ದು ಒಂದೇನು ಆರ್ಗನೈಜೇಷನ್. ನೀವು ಆ 10 ಜನ ಸೇರಿಕೊಂಡ್ರಲ್ಲ, ಆ 10 ಜನರದ್ದು ಸೇರಿ ಏನಾಯಿತು, ಒಂದು ಆರ್ಗನೈಜೇಷನ್ ಆಯಿತಾ? ಆರ್ಗನೈಜೇಷನ್ ಅಂದರೆ ಏನು, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು
ಅರ್ಥ ಆಗ್ತದನ? ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಟಾಸ್ಕ್ ಅನ್ನ ನೀವು ಪರ್ಫಾರ್ಮ್ ಮಾಡೋ ಸಲುವಾಗಿ ನಿಮ್ಮಲ್ಲಿರ್ತಕ್ಕಂಥ ಹ್ಯೂಮನ್ ಬೀಯಿಂಗ್ಸ್ಗಳು ಮಿಕ್ಸ್ಡ್ ಅಪ್ ಆಗಿ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಿ, ಅಲ್ಲಿ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ಒಂದಿಷ್ಟು ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕೆ? ನಿಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಹೌದಾ? ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋ ಪರ್ಪಸ್ಗೆ ಅಲ್ಲಿರ್ತಕ್ಕಂಥ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳು ನೀವು ಮಿಕ್ಸ್ಡ್ ಅಪ್ ಆಗಿ ಪ್ರೊಸೆಸ್ ಮಾಡ್ತಾ ಇದ್ರಂದ್ರೆ ಅದಕ್ಕೆ ನಾವು ಆರ್ಗನೈಜೇಷನ್ ಸಂಘಟನೆ ಅಂತೇಳಿ ಕರಿತಾ ಇದ್ವಿ. ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ, ಯಾವುದಾದ್ರೂ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಎಲ್ಲ ವ್ಯಕ್ತಿಗಳು ಕೂಡಿಕೊಂಡು ಕೆಲಸವನ್ನು ಮಾಡೋದಕ್ಕೆ ಆರ್ಗನೈಜೇಷನ್ ಅಂತೇಳಿ ಕರಿತಾ ಇದ್ವಿ. ಅದು ಕೂಡ ನಿಮ್ಮ ನೆಕ್ಸ್ಟ್ ಕ್ಲಾಸಿಗೆ ಬರ್ತದ, ಅಲ್ಲಿ ನೋಡೋಣ. ರೈಟ? ಸೊ ಅದಾದ ನಂತರ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬರ್ತಾ ಇದು? ಕ್ಯಾಪಿಟಲ್ ಅಂತೇಳಿ, ಬಂಡವಾಳ ಅಂತೇಳಿ ಕರಿತಾ ಇದ್ದೀವಿ. ಆಲ್ರೆಡಿ ನಿಮ್ಗೆ ಗೊತ್ತದ, ಎಲ್ಲರೂ ಕಲ್ತಿದ್ರಿ, ಇಲ್ಲಿ ಇರತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ಆಲ್ರೆಡಿ ನೀವು ಕಲ್ತಿದ್ರಿ. ಆದರೂ ಕೂಡ ಒಂದ್ಸಲಿ ರಿಮೈಂಡ್ ಮಾಡಿ ಕ್ಲಾಸ್ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೆ ಕ್ಯಾಪಿಟಲ್ ಬಂಡವಾಳ ಕಂಪನಿಯ ಪ್ರಾರಂಭವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕ ವಸ್ತು ಅಂತೇಳಿ ಕರಿತಾ ಇದ್ದೀವಿ. ಕಂಪಲ್ಸರಿಯಾಗಿ ಕ್ಯಾಪಿಟಲ್ ಇರಲಾರ್ದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿತ್ತು ಅಂದರೆ ಈ ಬಂಡವಾಳವನ್ನು ನೋಡ್ಲಿಕ್ಕೆ ಹೋದ್ವಿ ಅಂದರೆ ಕಲೆಕ್ಷನ್ ಮಾಡಬೇಕಾಗಿತ್ತು ಅಂದರೆ ಷೇರು, ಡಿವೆಂಚರು, ಬಾಂಡು, ಲೋನು ನಿನ್ನೆ ಕ್ಲಾಸ್ನಾಗ ಹೇಳಿದ್ವಿ. ಸೊ ಆ ರೀತಿಯಾಗಿ ನಾವು ಕಲೆಕ್ಷನ್ ಮಾಡ್ತಾ ಇದ್ವಿ. ಹಾಗೆ ಈ ಕ್ಯಾಪಿಟಲನ್ನು ನೋಡ್ತಾ ಹೋದ್ವಿ ಅಂದರೆ ಇದರಲ್ಲಿ ಎರಡು ಪ್ರಕಾರದ ಕ್ಯಾಪಿಟಲ್ಗಳು ಬರ್ತದೆ, ಒಂದು ಕರೆಂಟ್ ಕ್ಯಾಪಿಟಲು, ಇನ್ನೊಂದು ಫಿಕ್ಸ್ಡ್ ಕ್ಯಾಪಿಟಲು. ಕರೆಂಟ್ ಕ್ಯಾಪಿಟಲ್ ಅಂದರೆ ಡೇ ಟು ಡೇ ಆಕ್ಟಿವಿಟೀಸ್ಗೆ ನೆಸೆಸರಿ ಆಗಿರ್ತಕ್ಕಂಥ ಕ್ಯಾಪಿಟಲ್ಸ್ ಅಂತೇಳಿ ಕರಿತಾ ಇದ್ದೀವಿ. ದೆನ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದರೆ ಲಾಂಗ್ ಟರ್ಮ್ಗೆ, ಲಾಂಗ್ ಟರ್ಮ್ ಆಕ್ಟಿವಿಟೀಸ್ಗೆ ನಮ್ಮ ಕಂಪನಿಯಲ್ಲಿ ಅವೈಲ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ಗೆ ಅಂತ ಕರಿತಾ ಇದ್ದೀವಿ. ಅಂದರೆ ಡೇ ಟು ಡೇ ಅವತ್ತಿನ ದಿನದ ಕೆಲಸದ ಮಟ್ಟಿಗೆ ಮಾತ್ರ ಬೇಕಾಗಿರ್ತಕ್ಕಂಥ ಬಂಡವಾಳಿಗೆ ಕರೆಂಟ್ ಕ್ಯಾಪಿಟಲ್, ಚರ ಬಂಡವಾಳ ಅಂತೇಳಿ ಕರೆದ್ರೆ ಲಾಂಗ್ ಟರ್ಮ್ ದೀರ್ಘಕಾಲದ ಬಾಳಿಕೆ ಬರಲಿಕ್ಕೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ಗೆ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರಿತಾ ಇದ್ದೀವಿ. ಈ ಕ್ಯಾಪಿಟಲ್ ಅನ್ನೋ ಕಾನ್ಸೆಪ್ಟ್ ಕೂಡ ನಿಮಗೆ ಸಿಲೆಬಸ್ಗೆ ಬರ್ತದೆ, ಅದನ್ನು ನಾನು ನೆಕ್ಸ್ಟ್ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಹೌದಾ? ಅದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಾ ಇರೋದು ಮೀಟಿಂಗ್, ಸಭೆಗಳು ಅಂಥೇಳಿ ಕರಿತಾ ಇದ್ದೀವಿ. ಕಂಪನಿ ಒಳಗಡೆ ನಾವು ಕಂಪಲ್ಸರಿಯಾಗಿ ಮೀಟಿಂಗ್ ಮಾಡಲೇಬೇಕು. ಯಾವುದಾದ್ರೂ ಒಂದಿಷ್ಟು ಡಿಸಿಷನನ್ನು ಮಾಡಬೇಕಾಗಿತ್ತು ಅಂದರೆ ಆ ಡಿಸಿಷನ್ ತಗೊಳ್ಳಿಕ್ಕೆ ಇರತಕ್ಕಂತಹ ವ್ಯಕ್ತಿಗಳು ಸೇರಿಕೊಂಡು ಡಿಸ್ಕಷನ್ ಮಾಡ್ತಾ ಇರೋದಕ್ಕೆ ಮೀಟಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಸೊ ಈ ರೀತಿಯಾಗಿರ್ತಕ್ಕಂಥ ಮೀಟಿಂಗ್ಗಳು ನಮ್ಮ ಕಂಪ್ನಿಯಲ್ಲಿ ಎಂಥ ಮೀಟಿಂಗ್ ಕರಿತಾ ಇದ್ದೀವಿ, ಮೀಟಿಂಗ್ ಕರಿಬೇಕಾಗಿತ್ತು ಅಂದರೆ ಯಾವ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ಗಳು ಇದಾವೆ, ಯಾವ ಪ್ರಕಾರದ ಮೀಟಿಂಗನ್ನು ಹೆಂಗೆ ಕರಿಬೇಕು, ಮೀಟಿಂಗನ್ನು ಕರೆಯುವಂಥ ವ್ಯಕ್ತಿಗಳು ಯಾರು, ಮೀಟಿಂಗನ್ನು ಯಾರು ಮಾಡ್ತಾ ಇದ್ದಾರೋ, ಮೀಟಿಂಗ್ದ ರೂಲ್ಸ್ಗಳು ಏನು, ರೆಗ್ಯುಲೇಷನ್ಸ್ಗಳು ಏನು, ಆ ಮೀಟಿಂಗ್ಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಮತ್ತು ಕರ್ತವ್ಯಗಳು ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಿಗೆ ಹೇಳ್ತಾ ಇದ್ದೀನಿ. ಹಾಗಾಗಿತ್ತು ಅಂದರೆ ಇದು ನಿಮ್ಮ ಈ ಒಂದು ಬ್ರಿಡ್ಜ್ ಕೋರ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ಗಳು. ಹೌದಾ? ಇದರೊಳಗಡೆ ಇಂಡಸ್ಟ್ರಿನೂ ಬರ್ತದೆ, ಬಿಸ್ನೆಸ್ಸು ಬಂತು, ಕಂಪನಿನೂ ಬಂತು, ಮ್ಯಾಕ್ಸಿಮಮ್ ಆರ್ಗನೈಸೇಷನ್ ಬಂತು, ಕಂಪನಿ ಬಂತು, ಇವೆಲ್ಲ ಪಾಯಿಂಟ್ಸ್ಗಳು ರಿಪೀಟ್ ರಿಪೀಟ್ ಆಗಿ ಮತ್ತೆ ಈ ಕಂಪನಿ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಂಬ ಸಬ್ಜೆಕ್ಟ್ನಲ್ಲಿ ನಿಮಗೆ ಮತ್ತೆ ವಾಪಸ್ಸಾಗಿ ಬರ್ತದೆ. ಅವೆಲ್ಲವುಗಳನ್ನು ನಾನು ನೀಟಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತಿನಿಂದ ಅಂದರೆ ಸಾರಿ ನಾಳೆ ಕ್ಲಾಸ್ನಿಂದ ನಿಮಗೆ ಫಸ್ಟ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಯೂನಿಟ್ ನೇಮ್ ಬರ್ತಾ ಇದೆ, ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ನಾಳೆ ಕ್ಲಾಸ್ನಿಂದ ನಿಮಗೆ ಈ ಜಾಯಿಂಟ್ ಸ್ಟಾಕ್ ಕಂಪನಿ ಬಗ್ಗೆ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಕ್ಕಿಂತ ಮುಂಚೆ ಮತ್ತೊಂದು ಸಲ ನಾನೆಲ್ಲ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾವು ಪ್ರತಿ ದಿನಾನೂ ಕೂಡ ನಿಮ್ಮ CBCVS ಸಿಲೆಬಸ್ ಪ್ರಕಾರವಾಗಿ ಇರುವಂತಹ ಎಲ್ಲ ಸಿಲೆಬಸ್ನ ಎಲ್ಲ ಲೆಕ್ಚರರ್ಸು ಆನ್ಲೈನ್ ಕ್ಲಾಸ್ಗಳನ್ನು ಮಾಡಿ ನಿಮಗೆ ನಾವು ಕಳಿಸ್ತಾ ಇದ್ವಿ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಕ್ಲಾಸ್ ಕೇಳಿ, ಆ್ಯಂಡ್ ಮರಿಲಾರ್ದೆ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಯಾಕೆ ಕ್ಲಿಕ್ ಮಾಡೋದು ಅಂತಂದರೆ, ಅವ್ರು ಏನಾದರೂ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರಂದರೆ ಅದು ಮೆಸೇಜ್ ನಿಮಗೆ ಬರ್ತದೆ. ಒಂದು ವೇಳೆ ನೀವು ವಾಟ್ಸಪ್ ಗ್ರೂಪ್ಗಳಿಗೆ ಲೆಫ್ಟ್ ಆಗಿರ್ತೀರಿ, ಎಕ್ಸಿಟ್ ಆಗಿರ್ತೀರಿ, ಅಥವಾ ಏನೋ ಒಂದು ಸಮಸ್ಯೆ ಆಗಿರ್ತದೆ ಬಂದು ಗೊತ್ತಾಗಿರಲಿಲ್ಲ ಅಂತಂದ್ರೂ, ಆವಾಗ ನೀವು ಈ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನಿಮ್ಮ ಮನೆಯಾಗ ಪೇರೆಂಟ್ಸ್ ಇರಲಿ, ಮಮ್ಮಿ ಇರಲಿ, ಪಪ್ಪ ಇರಲಿ, ಅಣ್ಣ ಇರಲಿ, ಅವ್ರ ಮೊಬೈಲ್ ತೊಗೊಂಡು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದರಿಂದ ಅವ್ರಿಗೆ ಮೆಸೇಜ್ ಬರ್ತದೆ. ನಿಮ್ಮಲ್ಲಿ ನೆಟ್ ಇರಲಿಲ್ಲ ಅಂದ್ರೂ ಅವ್ರಿಗೆ ಮೆಸೇಜ್ ಬರ್ತದೆ, ಎಸ್ ನಿಮ್ಮ ಕ್ಲಾಸ್ ಅಪ್ಲೋಡ್ ಮಾಡಿದಾರೆ ನೋಡು ಅಂತೇಳಿ ನಿಮಗೆ ಹೇಳ್ತಾರೆ, ನೀವು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಸೊ ಅದನ್ನೊಂದು ಕಂಟಿನ್ಯೂ ಮಾಡ್ಕೊಳ್ತಾ ರೀ, ನಾಳೆಯಿಂದ ಜಾಯಿಂಟ್ ಸ್ಟಾಕ್ ಕಂಪನಿ ಫಸ್ಟ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕಂಪನಿ ಅಂದರೆ ಏನು,
ವಾಟ್ ಈಸ್ ಕಂಪನಿ ಅನ್ನೋ ಕಾನ್ಸೆಪ್ಟನ್ನು ಇವತ್ತು ನೀವು ಮನೆಯೊಳಗೆ ಕೂತ್ಕೊಂಡು ಓದ್ಕೊಡ್ರಿ. ನಾಳೆಯಿಂದ ನಾನು ನಿಮಗೆ ಆನ್ಲೈನ್ ಕ್ಲಾಸನ್ನು ಮತ್ತೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಆಲ್ ದಿ ಬೆಸ್ಟ್.